आत्मीय प्रवेशे बी एड फोर्स एम ए पी एस एस वन फिजिक्स बे चर्चे यूनिट टू चर्चे टीचिंग लर्निंग मटेरियल बे चर्चा रही 2.1 2.2 सेल्फ लर्निंग मटेरियल एस एल एम चर्चा रही इन 2.3 फिजिक्स लैबोरेटरी अंत बरतदे स्ट्रक्चर इंपॉर्टेंस मेंटेनेंस बे नानत चर्चे तक ಕನ್ನಡದೊಳಗೆ ಭೌತ ವಿಜ್ಞಾನದ ಪ್ರಯೋಗಶಾಲೆ ಅಂತ ಅರ್ಥ ಆಗ್ತದೆ. ಈ ವಿಜ್ಞಾನ ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹತ್ವವಂತ ಸ್ಥಾನವನ್ನು ಹೊಂದಿದೆ. ಇದೆಲ್ಲ ನಿಮಗೆ ಗೊತ್ತಿರುವಂಥ ಸಂಗತಿ. ಕಳೆದ ಕೆಲವು ದಶಕಗಳಲ್ಲಿ ವಿಜ್ಞಾನ ಕೇವಲ ಶಿಕ್ಷಕ ವರ್ಗದ ಕೋಣೆಯೊಳಗೆ ಬಾಯಿ ಮಾತಿನಿಂದ ಬೋಧನೆ ಮಾಡ್ತಿದ್ದ. ಇದರಿಂದ ಮಕ್ಕಳಿಗೆ ಪ್ರತ್ಯಕ್ಷ ಜ್ಞಾನ ಕುಂಠಿತ ಆಗ್ತಿತ್ತು. ಉದಾಹರಣೆ ಹೇಳಬೇಕಂದರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಪಾಠ ಮಾಡಿಕತ್ತಿದಾಗ ಬರೀ ಬಾಯಿ ಮಾತಿಂದ ಮೌಖಿಕವಾಗಿ ಶಿಕ್ಷಕ ಬೋಧನೆ ಮಾಡಿದರೆ ಮಕ್ಕಳಿಗೆ ಅದರದ್ದು ಸಂಪೂರ್ಣವಾದ ಪರಿಕಲ್ಪನೆ ಬರಲಿಲ್ಲ. ಅದೇ ಒಂದು ಚಿಕ್ಕ ಪ್ರಯೋಗವನ್ನು ಮಾಡಿ ತೋರಿಸೋದ್ರಿಂದ ಮಕ್ಕಳಿಗೆ ಪ್ರತ್ಯಕ್ಷ ಜ್ಞಾನ ಆಗ್ತದೆ. ಅಲ್ಲಿ ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂತ ಕರಿತೀವಿ ನಾವು. ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕ ಬೋಧನೆ ಎರಡೂ ಏಕಕಾಲಕ್ಕಾದಾಗ ಮಕ್ಕಳು ಕಿವಿಯಿಂದ ಕೇಳ್ತಾರೆ, ಪಂಚೇಂದ್ರಗಳಲ್ಲಿ ಕಣ್ಣಿನಿಂದ ನೋಡ್ತಾರೆ. ಕೇಳುವಿಕೆ ನೋಟ ಎರಡು ಏಕಕಾಲಕ್ಕೆ ವರ್ಗದ ಕೊಳೆಯಲ್ಲ ಅಂತಂದರೆ ಮಕ್ಕಳಿಗೆ ಆ ವಿಷಯದ ಮೇಲೆ ಆತ್ಮವಿಶ್ವಾಸ ಉಂಟಾಗ್ತದೆ. ಅದಕ್ಕೆ ಇವತ್ತಿನ ದಿವಸ 1964 ಕೊಠಾರಿ ಆಯೋಗದವರು ಏನು ಮಾಡಿದ್ರಪ್ಪ ಅಂತಂದ್ರೆ ಪ್ರತಿಯೊಂದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯೊಳಗೆ ಪ್ರಯೋಗಶಾಲೆ ಕಡ್ಡಾಯವಾಗಿರಬೇಕಂತೇಳಿ ಸೂಚಿಸಿದರು. ಇದು ಮಕ್ಕಳ ಸಂಪೂರ್ಣವಾದಂಥ ಪ್ರಗತಿಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ ಅಂತ ಹೇಳಿದರು. ಇದರ ಪರಿಣಾಮವಾಗಿ ಇವತ್ತಿನ ದಿವಸ ನಾವು ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಪ್ರೌಢಶಾಲೆ ಪ್ರಾಥಮಿಕ ಹಂತದಲ್ಲಿ ಪ್ರಯೋಗಶಾಲೆಯನ್ನು ನಾವು ಕಾಣುವುದು ಅಗತ್ಯ ಮತ್ತು ಅನಿವಾರ್ಯವಾಗಿದೆ. ಹಾಗಾದ್ರೆ ಈ ಪ್ರಯೋಗಶಾಲೆಯ ಯೋಜನೆ ಹೆಂಗಿರಬೇಕು, ಯೋಜನೆ ಮಾಡಬೇಕಾದಂತಂದರೆ ಯಾವ್ಯಾವ ಅಂಶಗಳನ್ನು ಶಿಕ್ಷಕರು ಗಮನಿಸಬೇಕು? ನಂಬರ್ 1, ವಿಜ್ಞಾನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳು ನಮ್ಮ ಸಂಖ್ಯೆ ಇದ್ದಾರಪ್ಪ, ಸಂಖ್ಯಾಬಲ ಎಷ್ಟೈತಿ, 8ನೇ ವರ್ಗಕ್ಕೆ 9ನೇ ವರ್ಗಕ್ಕೆ 10ನೇ ವರ್ಗಕ್ಕೆ ಎಷ್ಟು ವಿದ್ಯಾರ್ಥಿಗಳದಾರ ಮೊದಲು ಅದು ನೋಡ್ಕೋಬೇಕು. 2, ವಿಜ್ಞಾನ ಬೋಧಿಸುವ ಶಿಕ್ಷಕರ ಸಂಖ್ಯೆ ಅದು ಮಹತ್ವದ ರೀ. ಸೈನ್ಸ್ ಟೀಚರ್ಸು ಒಂದು ಹೈಸ್ಕೂಲ್ದಾಗ 3 ಜನ ಅದಾರ, 4 ಜನ ಅದಾರ, 2 ಅದಾರ ಅಥವಾ 1 ಅದಾರು. ಬೋಧನಾ ಕ್ರಮ 3ನೇದ್ದು. 4ನೇದ್ದು ಹಣಕಾಸಿನ ಲಭ್ಯತೆ ಅದು ಭಾಳ ಮಹತ್ವದ ರೀ. 5ನೇದ್ದು ಪ್ರಯೋಗಗಳಿಗೆ ಲಭ್ಯವಾಗುವ ವೇಳೆ. 6ನೇದ್ದು ಶಾಲೆಯ ಸ್ವಭಾವ. 7ನೇದ್ದು ಉಪನ್ಯಾಸ ಪ್ರಾತ್ಯಕ್ಷಿಕೆ ಪ್ರಯೋಗಶಾಲೆಯ ವಿನ್ಯಾಸ. ಇವೆಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಈ ಪ್ರಯೋಗಶಾಲೆಯನ್ನು ನಿರ್ಮಾಣ ಮಾಡಬೇಕು. ಹಾಗಾದ್ರೆ ಈ ಪ್ರಯೋಗಶಾಲೆಯದು ಇದ್ರದ್ದು ಹೆಂಗಿದೆ, ಅದರ ಸ್ಟ್ರಕ್ಚರ್ ಹೆಂಗಿರಬೇಕು, ಸ್ಟ್ರಕ್ಚರ್ ಹೆಂಗಿರಬೇಕು, ಅದರ ರಚನೆ ಹೆಂಗಿರಬೇಕು ನೋಡಿರಿ. ಅದರ ರಚನೆ ಈ ಕೆಳಗಿನಂತಿರಬೇಕು. ಮೊದಲದ್ದು ಸ್ಥಳ. ಪ್ರಯೋಗಶಾಲೆಯ ಶಾಲೆಯ ಒಂದು ಪಠ್ಯಕ್ಕೆ ನೆಲಮಹಡಿಯಲ್ಲಿಯೇ ಇರಬೇಕು. ಯಾವತ್ತಲೂ ಗ್ರೌಂಡ್ ಫ್ಲೋರ್ನಾಗ ಲ್ಯಾಬೋರೇಟ್ರಿ ಇರಬೇಕು. ಅಳತೆ ಹೆಂಗಿರಬೇಕು, ಮೇಜರ್ಮೆಂಟು. 40 ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಹಾಗೂ 20 ವಿದ್ಯಾರ್ಥಿಗಳಿಗೆ ಪ್ರಯೋಗಗಳಿಗೆ ಶಾಲೆಯ ಅಳತೆ 45x25 ft ಇರಬೇಕು. ಆಮೇಲೆ ವಾಯು ಸಂಚಾರ, ಗುಡ್ ವೆಂಟಿಲೇಷನ್ ಇರಬೇಕು ಪ್ರಯೋಗಶಾಲೆಯೊಳಗೆ. ರಸಾಯನಶಾಸ್ತ್ರ ಪ್ರಯೋಗಶಾಲೆಯಲ್ಲಿ ಶಾಖವು ಅವಶ್ಯಕ. ಸಾಮಾನ್ಯವಾಗಿ ಹೆಚ್ಚಿನ ಪ್ರಯೋಗಶಾಲೆಗಳಿಗೆ ಶಾಖ ಬೇಕಾಗುತ್ತದೆ. ಶಾಖಕ್ಕೆ ಉಪಯೋಗಿಸುವ ಗ್ಯಾಸ್ನ ವಾಸನೆ ತಡೆಯಲು ಸಾಧ್ಯವಾಗದಂತೆ ಪ್ರಯೋಗಶಾಲೆಯಲ್ಲಿ ವಾಯು ಸಂಚಾರಕ್ಕೆ ಅನುಕೂಲತೆ ಇರಬೇಕು, ಅಂದರೆ ವೆಂಟಿಲೇಟರ್ಸ್ ಇರಬೇಕು. ವೆಂಟಿಲೇಟರ್ಗಳು ದೂಷಿತ ಹವೆಯನ್ನು ಹೊರಹಾಕುವ ಫ್ಯಾನ್ಗಳು ಸಾಕಷ್ಟು ಇರಬೇಕು. ಆಮೇಲೆ ಗೋಡೆಗಳು ಹೆಂಗಿರಬೇಕು, ಹಂಗಾದ್ರೆ ಲ್ಯಾಬೋರೇಟ್ರಿದು ಗೋಡೆಗಳು ಯಾವತ್ತಲೂ 1.5 ಇಂಚು ದಪ್ಪ ಇರಬೇಕು. ಬಣ್ಣ ಡಿಸ್ಟಂಪರ್ ಅಥವಾ ಸುಣ್ಣವನ್ನು ಹಚ್ಚಿರಬೇಕು ಯಾವತ್ತಲೂ ಗೋಡೆಗೆ. ನೆಲ ಹೆಂಗಿರ್ಬೇಕು, ಹಂಗಾದ ಪ್ರಯೋಗಶಾಲೆ ನೆಲ ಹೆಂಗಿರಬೇಕು, ಸಿಮೆಂಟಿನ ನೆಲ ಇರಬೇಕು ಯಾವತ್ತಲೂ, ಮಣ್ಣಿಂದಿರಬಾರ್ದು. ಸ್ವಲ್ಪ ಇಳುಕಾಗಿರಬೇಕು, ಸ್ಲೋಪ್ ಆಗಿರಬೇಕು ಯಾವತ್ತೂ ನೆಲ, ನೀರು ಬಿದ್ದರೂ ಹರಿದು ಹೋಗಂಗಿರಬೇಕು. ದುಂಡು ಮೂಲೆಗಳು ಕಸಕಡ್ಡಿಗಳು ಸೇರದಂತೆ ತಡೆಯುತ್ತವೆ. ನೀರಿನ ಪೂರೈಕೆ ಇರಬೇಕು, ವಾಟರ್ ಸಪ್ಲೈ ಅಂತ ಕರಿತೀವಿ ನಾವು. ಎಲ್ಲಿ ಪ್ರಯೋಗಶಾಲೆ ಇರ್ತದೆ ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು. ಪ್ರಯೋಗಶಾಲೆಯ ಕಟ್ಟಡದ ಮಾಳಿಗೆಯ ಮೇಲೆ ನೀರಿನ ಸಂಗ್ರಹ ತೊಟ್ಟೆ
ಇರಬೇಕು. ಅಥವಾ ಓವರ್ ಹೆಡ್ ಟ್ಯಾಂಕ್ ಅಂತ ನಾವು ಕರಿತೀವಲ್ರಿ, ಸಿಂಟೆಕ್ಸ್ ಅಳವಡಿಸ್ತಾರಲ್ಲ, ಆ ರೀತಿ ಇರಬೇಕು. ಆಮೇಲೆ ಶಾಖದ ಪೂರೈಕೆ ಸಮರ್ಪಕವಾಗಿರಬೇಕು. ಆಮೇಲೆ ಬೆಳಕು ಚೆನ್ನಾಗಿ ಬರ್ತಾ ಇರಬೇಕು. ದೀಪಗಳು ಸಾಕಷ್ಟು ಇರಬೇಕು. ತಯಾರಿಕೆ ಕೋಣೆ ಪ್ರಿಪ್ರೇಷನ್ ರೂಮ್ ಹೆಂಗಿರಬೇಕು? ಪ್ರಯೋಗಶಾಲೆಗೆ ಹೊಂದಿಕೊಂಡಂತೆ ತಯಾರಿಕೆ ಹಾಗೂ ಸಲಕರಣೆಗಳ ಸಂಗ್ರಹ ಕೋಣೆ ಇರಬೇಕು. ಉತ್ತಮವಾದಂಥ ಫಿಸಿಕಲ್ಲು ಮತ್ತು ಕೆಮಿಕಲ್ ಬ್ಯಾಲೆನ್ಸ್ ಇರಬೇಕು. ತಕ್ಕಡಿಗಳು ಅಂತ ಕರಿತೀವಿ ಅದಕ್ಕೆ. ಆಮೇಲೆ ಕಪ್ಪು ಹೊಲಿಗೆ ಉತ್ತಮವಾಗಿರಬೇಕು. ಕಪ್ಪು ಹೊಲಿಗೆ ಯಾವತ್ತೂ 3 ಫೂಟ್ ಅಂತರದಲ್ಲಿ 10 ಗುಂಡ್ಲೆ 4 ಫೂಟ್ ಈ ಉದ್ದ ಅಳತೆಯ ಕಪ್ಪು ಹೊಲಿಗೆ ಇರಬೇಕು. ಆಮೇಲೆ ಪ್ರಾತ್ಯಕ್ಷಿಕ ಮೇಜುಗಳು ಹೆಂಗಿರಬೇಕು? ಡೆಮಾನ್ಸ್ಟ್ರೇಷನ್ ಟೇಬಲ್ಸ್ ಅಂತ ಕರಿತೀವಿ ನಾವು. 6x2 ಫೀಟ್ ಅಳತೆ ಇರಬೇಕು. ಯಾವತ್ತೂ 6 ಫೂಟ್ ಉದ್ದ 2 ಫೂಟು ಅಗಲ ಇರಬೇಕು. ಇದರಲ್ಲಿ ಇಂಗು ಬಚ್ಚಲು ಇರಬೇಕು. ಸಿಂಕ್ ಅಂತ ಕರಿತೀವಲ್ಲ ನಾವು ಇಂಗ್ಲೀಷ್ನಲ್ಲಿ. ಇಂಗು ಬಚ್ಚಲು ಇರಬೇಕು. ಆಮೇಲೆ ಸೆಲ್ಫ್ಗಳು ಇರಬೇಕು. ಪ್ರಯೋಗಶಾಲೆ ಒಳಗೆ ಆ್ಯಸಿಡ್ಸು ಬೇಸಸ್ಸು ಕೆಮಿಕಲ್ಸ್ಗಳನ್ನು ಇಡಲಿಕ್ಕೆ ಸಾಕಷ್ಟು ಸೆಲ್ಫ್ಗಳಿರಬೇಕು. ಪ್ರಯೋಗಶಾಲೆಯ ಗೋಡೆಗಳಿಗೆ ಸೆಲ್ಫ್ಗಳನ್ನು ಜೋಡಿಸಿರಬೇಕು. ಇವುಗಳಲ್ಲಿ ಕಡಿಮೆ ಉಪಯೋಗದ ರಾಸಾಯನಿಕಗಳು ಹಾಗೂ ಕಾರಕ ಬಾಟ್ಲಿಗಳನ್ನು ಕೂಡ ಇಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಆಮೇಲೆ ಕಪಾಟುಗಳಿರಬೇಕು, ಅಲ್ಮೇರಾಸನ್ನು ಕರಿತೀವಿ ನಾವು. ಇವುಗಳಿಗೆ ಗಾಜಿನ ಬಾಗಿಲುಗಳಿರಬೇಕು. ಇವುಗಳಲ್ಲಿ ಗಾಜಿನ ಹಾಗೂ ಕಬ್ಬಿಣದ ಉಪಕರಣಗಳನ್ನು ಇಡಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಮತ್ತೆ ಹೆಂಗಿರಬೇಕು ಪ್ರಯೋಗಶಾಲೆ ರಚನೆ? ಯಾವತ್ತೂ ಪ್ರಯೋಗಶಾಲೆಯೊಳಗೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇರಬೇಕು, ಫಸ್ಟ್ ಏಡ್ ಬಾಕ್ಸ್ ಇರಬೇಕು. ಈ ಪೆಟ್ಟಿಗೆಯು ಸುಲಭದಲ್ಲಿ ಸಿಗುವಂತಿರಬೇಕು. ತುರ್ತು ಪರಿಸ್ಥಿತಿಯೊಳಗೆ ಅದನ್ನು ಹುಡುಕುವಂತಾಗಬಾರದು. ಇದರಲ್ಲಿ ಕತ್ತರಿ, ಬ್ಯಾಂಡೇಜು, ಬಟ್ಟೆ, ಬರ್ನಾಲ್, ಬೋರಿಕ್ ಪೌಡರ್, ಹತ್ತಿ, ಅಮೋನಿಯಂ ಮುಂತಾದ ಎಲ್ಲ ವಸ್ತುಗಳು ಆ ಫಸ್ಟ್ ಏಡ್ ಬಾಕ್ಸ್ನೊಳಗಿರಬೇಕು. ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಮೆಥಡ್ ಹೆಂಗಿರಬೇಕು? ಸ್ಥಳ ಯಾವತ್ತೂ ನೆಲಮಾಡಿ ಒಳಗಿರ್ಬೇಕಂತ ನಾನು ಈಗ ಹೇಳೀನಿ. ಆಮೇಲೆ ಅಳತೆ ಹೆಂಗಿರಬೇಕು ಅನ್ನೋದು ಹೇಳಿ, ರೂಮಿನ ಅಳತೆ ಹೆಂಗಿರಬೇಕಂತ ಹೇಳಿ ನಾನು. ಸಲಕರಣೆಗಳು ಸಾಕಷ್ಟು ಇರಬೇಕು. ನೋಡಿ, ಕೆಲವೊಂದು ಲ್ಯಾಬ್ರೇಟ್ರಿ ಇವತ್ತಿನ ದಿವಸ ನಾವು ನ್ಯೂನತೆ ಕಾಣೋದು ಸಲಕರಣೆಗಳು. ಎಲ್ಲ ಇಕ್ವಿಪ್ಮೆಂಟ್ಸು ಸರಿಯಾಗಿರಬೇಕು. ಇವು ಎಲ್ಲವೂ ಇದ್ದಾಗ ಆ ಭೌತ ವಿಜ್ಞಾನದ ಪ್ರಯೋಗಶಾಲೆಯ ರಚನೆ ಏನಿಸ್ತದ್ರಿ? ಉತ್ತಮವಾದಂಥ ರಚನೆಯನ್ನು ಹೊಂದಿದೆ ಅಂತ ಅರ್ಥ. ಇನ್ನು ಇದರದ್ದು ಮಹತ್ವ ಏನೇನು ಅನ್ನೋದ್ರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನಾನು ಚರ್ಚೆ ಮಾಡ್ತೀನಿ. ಮಹತ್ವ ಮತ್ತು ಮೇಂಟೆನೆನ್ಸ್, ಅವನು ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು, ನಿರ್ವಹಣೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತೀನಿ ನಾನು.